ಕೆಬಿಯವರ ನಿರ್ಲಕ್ಷ್ಯತನದಿಂದ ಅಲ್ಲಲ್ಲಿ ವಿದ್ಯುತ್ ಕಂಬಗಳಿಗೆ ಕೇಬಲ್ ಹಾಗೆ ಬಿಡುವುದರಿಂದ ವಿಜಯಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ಎಂತಹ ಅನಾಹುತ ನಡೆದಿದೆ ನೋಡಿ. ಹೌದು, ಕೆಬಿಯವರ ನಿರ್ಲಕ್ಷ್ಯತನದಿಂದ ಒಂದು 4 ವರ್ಷದ ಮಗುವಿನ ಪ್ರಾಣಜ್ಯೋತಿ ಹಾರಿ ಹೋಗಿದೆ. ವಿಜಯಪುರ ನಗರದ ಜಿಲ್ಲಾ ನ್ಯಾಯಾಲಯದ ಹೊರಗಡೆಯ ಆವರಣದಲ್ಲಿ ತಂದೆ ಜೊತೆ ಕೌಟುಂಬಿಕ ನ್ಯಾಯಾಲಯಕ್ಕೆ ಆಗಮಿಸಿದ್ದ ಬಾಲಕ ಮಾಸಿದ್ದ ಒಡೆಯರ್. ತಂದೆ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರು ಪಡೆಯುತ್ತಿದ್ದಾಗ ಪಕ್ಕದಲ್ಲಿದ್ದ ಕಂಬದ ಬಳಿ ಬಾಲಕ ತೆರಳಿದ್ದಾನೆ. ಅಷ್ಟೇ ಅಲ್ಲದೆ ಅಲ್ಲಿದ್ದ ವಿದ್ಯುತ್ ತಂತಿಯನ್ನು ಮುಟ್ಟಿದ್ದಾನೆ, ಅದರಿಂದ ವಿದ್ಯುತ್ ಪ್ರವಾಹವಾಗಿದೆ. ತಕ್ಷಣದಲ್ಲಿ ಬಾಲಕನನ್ನು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ದಾರಿಯ ಮಧ್ಯದಲ್ಲಿ ಮಗು ಸಾವನ್ನಪ್ಪಿದೆ. ಈ ಪ್ರಕರಣವು ವಿಜಯಪುರ ಜಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ.